ಸರಿಯಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ವಾಣಿವಿಲಾಸ ಸಾಗರ ಜಲಾಶಯದಿಂದ ಚಳ್ಳಕೆರೆ ತಾಲೂಕಿನ ಬ್ಯಾರೇಜ್ಗಳಿಗೆ YN25 TMC ನೀರನ್ನು ಹರಿಸೋದಕ್ಕೆ ಸರ್ಕಾರದ ಆದೇಶ ಮಾಡಿದೆ. ಆದರೆ ಇಲ್ಲಿಯವರೆಗೂ ಸಹ March 22 ಇಲ್ಲಿಯವರೆಗೂ ಸಹ 4200 ಕ್ಯೂಸೆಕ್ಸ್ ನೀರು ಹರಿದೋಗಿದೆ. ಮುಂದಿನ ದಿನಗಳಲ್ಲಿ ಈ ವರ್ಷ ಮಳೆ ಬರಲಿಲ್ಲ, ಮುಂದಿನ ವರ್ಷನೂ ಮಳೆ ಬರಲಿಲ್ಲ ಅಂದ್ರೆ ನಮ್ಮ ಗತಿ ಏನ್ ಮಾಡ್ಬೇಕು? ನಾವು ಇದು ತಾಲೂಕಿನಲ್ಲಿ ವಾಣಿವಿಲಾಸ ಸಾಗರ ನಂಬಿರ್ತಕ್ಕಂಥ ಜನ ಹೆಂಗ್ ಬದುಕಬೇಕು? ನಾರಾಯಣಪುರ ಜಲಾಶಯದಿಂದ ಕುಡಿಯುವ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕಲಬುರಗಿ ಜಿಲ್ಲೆ ಅಫಸಲ್ಪುರದಲ್ಲಿ ಜನರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು, ನೀರು ಬಿಡುಗಡೆಗಾಗಿ ಒತ್ತಾಯಿಸಿ ನಗರದಲ್ಲಿ ರಸ್ತೆ ತಡೆ ಚಳವಳಿ ನಡೆಸುವುದರ ಮೂಲಕ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು. ಜಿಲ್ಲೆಯ ಅಫಸಲ್ಪುರ ಸೊನ್ನಾ ಬ್ಯಾರೇಜ್ನಿಂದ ಘಣಗಾಪುರ ಬ್ಯಾರೇಜ್ವರೆಗೆ ನೀರು ಬಿಡಬೇಕೆಂದು ಒತ್ತಾಯಿಸಿ ಗುಡ್ಡೆವಾಡಿ ಗ್ರಾಮಸ್ಥರು ಭೀಮಾ ನದಿಯಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸುತ್ತಿದ್ದಾರೆ. ಅಫಸಲ್ಪುರ ಭೀಮಾ ನದಿ ಬತ್ತಿ ಹೋಗಿದೆ, ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ಜನ ಜಾನುವಾರುಗಳು ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿಲ್ಲದೆ ಪರದಾಡುವಂತಾಗಿದೆ. ಸ್ಥಳೀಯರು ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಅಫಸಲ್ಪುರ ತಾಲೂಕಿನ ಹಳ್ಳಿಗಳಲ್ಲಿ ಜನರು ಪ್ರಾಣದ ಹಂಗು ತೊರೆದು ಸಾವು ಬದುಕಿನ ಮಧ್ಯದಲ್ಲಿ ಬದುಕು ನಡೆಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಅಫಸಲ್ಪುರ ತಾಲೂಕಿನ ಹಳ್ಳಿಗಳಲ್ಲಿ ಮತ್ತು ಜೇವರ್ಗಿ ತಾಲೂಕಿನ ಹಳ್ಳಿಗಳಲ್ಲಿ ಹಾಗೂ ಅಲಮೇಲ ತಾಲೂಕಿನ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಬೆಂಗಳೂರಿಗೆ ಹೋಗಿ ನೀರಾವರಿ ಸಚಿವರಿಗೆ, ಮುಖ್ಯಮಂತ್ರಿಯವರಿಗೆ ಹಾಗೂ ಸಾರ್ವಜನಿಕರ ಕುಂದುಕೊರತೆ ಆಲಿಸುವ ಸ್ಥಳಕ್ಕೆ ಹೋಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಸಲ್ಲಿಸಿದ್ದೇವೆ ಹಾಗೂ ಹಲವು ಬಾರಿ ಜಿಲ್ಲಾಧಿಕಾರಿ ಗಮನಕ್ಕೂ ತರಲಾಗಿದೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಪ್ರತಿಭಟನಾಕಾರರು. ಗುಡ್ಡೆವಾಡಿ ಗ್ರಾಮದಲ್ಲಿ ಈಗಾಗಲೇ ಕುಡಿಯುವ ನೀರಿಲ್ಲದೆ ಉಸುಕಿನಲ್ಲಿ ಕಾಲು ತಿಕ್ಕಿ ಒದ್ದಾಡಿ ಆಕಳು ಸತ್ತು ಹೋಗಿದೆ. ಕುಡಿಯುವ ನೀರಿಲ್ಲದೆ ಜಾನುವಾರುಗಳು ಸಾಯುತ್ತಿವೆ. ಜನರ ಗೋಳಾಟ ಮುಗಿಲು ಮುಟ್ಟಿದೆ. ಮನೆಯಲ್ಲಿರುವ ದನಕರುಗಳು, ಎತ್ತುಗಳು, ಎಮ್ಮೆಗಳು, ಕುರಿಗಳನ್ನ ಮಾರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸೊನ್ನಾ ಬ್ಯಾರೇಜ್ನಿಂದ ಗಾಣಗಾಪುರವರೆಗೆ ಕುಡಿಯುವ ನೀರು ಬಿಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ವಾಣಿವಿಲಾಸ ಸಾಗರ ಜಲಾಶಯದಿಂದ ಚಳ್ಳಕೆರೆಗೆ ನೀರು ಹರಿಸುವುದನ್ನು ಬಿಟ್ಟು ಆಂಧ್ರಕ್ಕೆ ಕಳುಹಿಸುತ್ತಿರುವುದನ್ನ ಖಂಡಿಸಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ನೀರಾವರಿ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಿದ ರೈತರು ಕಚೇರಿ ಬಾಗಿಲು ಬಂದ್ ಮಾಡಿ ಇಲಾಖೆ ಅಧಿಕಾರಿಗಳಿಗೆ ಗೆರವು ಹಾಕಿದ ಘಟನೆ ಇತ್ತೀಚೆಗೆ ನಡೆಯಿತು. ಕಳೆದ 15 ದಿನಗಳಿಂದ ವಾಣಿವಿಲಾಸ ಸಾಗರದಿಂದ ವೇದಾವತಿ ನದಿ ಮೂಲಕ ಚಳ್ಳಕೆರೆ ತಾಲೂಕಿನ ಬ್ಯಾರೇಜ್ಗಳಿಗೆ ನೀರು ಬಿಡುವಂತೆ ಸರ್ಕಾರದ ಆದೇಶ ಇದ್ದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಕಾಣದ ಕೈಗಳ ಕೈವಾಡಕ್ಕೆ ಬಲಿಯಾಗಿ ವಾಣಿವಿಲಾಸ ಸಾಗರ ಜಲಾಶಯದ ನೀರನ್ನ ಪಕ್ಕದ ಆಂಧ್ರಕ್ಕೆ ಪೋಲು ಮಾಡುತ್ತಿದ್ದಾರೆ. ಇದನ್ನು ತಕ್ಷಣ ನಿಲ್ಲಿಸಬೇಕು ಎಂದು ರೈತರು ಒತ್ತಾಯಿಸಿದರು. ವಾಣಿವಿಲಾಸ ಸಾಗರ ಜಲಾಶಯದಿಂದ ಚಳ್ಳಕೆರೆ ತಾಲೂಕಿನ ಬ್ಯಾರೇಜ್ಗಳಿಗೆ YN25 TMC ನೀರನ್ನು ಹರಿಸೋದಕ್ಕೆ ಸರ್ಕಾರದ ಆದೇಶ ಮಾಡಿದೆ. ಆದರೆ ಇಲ್ಲಿಯವರೆಗೂ ಸಹ March 22 ಇಲ್ಲಿಯವರೆಗೂ ಸಹ 4200 ಕ್ಯೂಸೆಕ್ಸ್ ನೀರು ಹರಿದೋಗಿದೆ. ಸುಮಾರು 80 ಕಿಲೋಮೀಟ್ರ್ ನೀರು ಹರಿತಿದೆ. ಈರು ತಾಲೂಕಲ್ಲಿ 40 ಕಿಲೋಮೀಟ್ರ್, ವೇದಾವತಿ ನದಿ ಪಾತ್ರದಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿ 40 ಕಿಲೋಮೀಟ್ರ್ ನೀರು ಹರಿತೈತೆ. ಆದರೆ ಇಲ್ಲಿಯವರೆಗೂ ಸಹ ಇವರು ನೀರನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿಲ್ಲ. ಸುಮಾರು 1,500 ಕ್ಯೂಸೆಕ್ಸ್ ನೀರು ಹೆಚ್ಚಿಗೆ ಹರಿದೋಗಿದೆ. ನಮ್ಮ ತಾಲೂಕಿನಲ್ಲಿ ಬರಮಗಿರಿ, ಏನು ವಾಣಿವಿಲಾಸ ಸಾಗರದ ಆಸುಪಾಸಿನಲ್ಲಿರ್ತಕ್ಕಂಥ ಬರಮಗಿರಿ ಜಲಾಶಯ ಕೆರೆಗೆ ನೀರಿಲ್ಲ. ದಿಂಡಾವರ ಭಾಗದಲ್ಲಿ ಗಾಯತ್ರಿ ಜಲಾಶಯ ಹಾಗೂ ಅಂಬ್ಲಿಕೆರೆ, ಬಿದ್ರಿಕೆರೆ, ಈ ಕೆರೆಗಳಿಗೆ ನೀರಿಲ್ಲ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ. ಇವತ್ತು ಟ್ಯಾಂಕರ್ಗಳಲ್ಲಿ 800 ರೂಪಾಯಿ ಕೊಟ್ಟು ಒಂದು ಟ್ಯಾಂಕರ್ ನೀರು ಓಡಿಸ್ಕೊಂತ ಇದ್ದಾರೆ ಹೊಲಗಳಿಗೆ ಮತ್ತು ಕುಡಿಯೋದಕ್ಕೆ. ಆದರೆ ಈ ಚಳ್ಳಕೆರೆ ತಾಲೂಕಿಗೆ ನಿರಂತರವಾಗಿ ನೀರು ಹರಿಸ್ತಿದ್ರೆ ಯಾವುದು ಲೆಕ್ಕ ಇಲ್ಲ. ಅಧಿಕಾರಿಗಳು ಇಲ್ಲಿಯವರೆಗೂ ಸಹ ಶಿಡ್ಲಿಂಗ್ಕೋಟೆ ಬ್ಯಾರೇಜ್ ಹತ್ರ ಅಳತೆ ಮಾಪನ ಕೇಂದ್ರ ಮಾಡಿ ಅಂದರೆ ಇಲ್ಲಿಯವರೆಗೂ ಮಾಡಿಲ್ಲ. ಯಾರು ಏನು ನೋಡ್ತಲೇ ಇಲ್ಲ. ಸರ್ಕಾರದ ಆದೇಶಕ್ಕೂ ಬೆಲೆ ಇಲ್ಲ. ನೀರು ಬಿಡಲಿಲ್ಲ ಅಂದರೆ ಆದೇಶ ಐತೆ ಅಂತಾರೆ. ಆದೇಶ ಇಟ್ಕೊಂಡು ನೋಡಿದರೆ ಆದೇಶವನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ವರ್ಷ ಮಳೆ ಬರಲಿಲ್ಲ, ಮುಂದಿನ ವರ್ಷನೂ ಮಳೆ ಬರಲಿಲ್ಲ ಅಂದ್ರೆ ನಮ್ಮ ಗತಿ ಏನು ಮಾಡ್ಬೇಕು? ನಾವು ಇದು ತಾಲೂಕಿನಲ್ಲಿ ವಾಣಿವಿಲಾಸ ಸಾಗರ ನಂಬಿರ್ತಕ್ಕಂಥ ಜನ ಹೆಂಗ್ ಬದುಕಬೇಕು? ಸರ್ಕಾರದ ಆದೇಶ ಇದ್ದರೂ ಕೂಡ ಭದ್ರಾ ಜಲಾಶಯದಿಂದ ವಿವಿ ಸಾಗರಕ್ಕೆ ಹನಿ ನೀರು ಹರಿಸಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಸರ್ಕಾರದ ಆದೇಶ ಇದೆ ಎಂದು ಯದ್ವಾ ತದ್ವಾ ನೀರು ಹರಿಸಲಾಗಿದೆ. ಇದೇ ರೀತಿ ನೀರು ಹರಿಸಿದರೆ ಜಲಾಶಯದ ನೀರು 1 ವರ್ಷದಲ್ಲಿ ಖಾಲಿಯಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.